ನಮ್ಮ ದೇವರು ನೋಡುವ ವಿಧಾನವೇ ಬೇರೆ, ನಮ್ಮ ದೇವರಿಗಿರುವ ಉದ್ದೇಶಗಳೇ ಬೇರೆ. ನಿಮ್ಮ ವಿಷಯದಲ್ಲಿ, ನಿಮ್ಮ ಮಕ್ಕಳ ವಿಷಯದಲ್ಲಿ. ಹಾಗಾಗಿ ನಿಮ್ಮ ಮಕ್ಕಳ ವಿಷಯದಲ್ಲಿ ದೇವರು ಹಾಕಿಕೊಂಡಿರುವ ಉದ್ದೇಶಗಳೇನೆಂದು ಗಮನಿಸುವುದಾದರೆ ಒಳ್ಳೆಯದು, ಗ್ರಹಿಸುವುದಾದರೆ ಒಳ್ಳೆಯದು. ನಾನು ವಿವಾಹ ಮಾಡಿಕೊಳ್ಳುವುದಕ್ಕಿಂತ ಮುಂಚೆಯೇ ಒಬ್ಬ ಸ್ಟೂಡೆಂಟ್ ಆಗಿ ಕಾಲೇಜಿನಲ್ಲಿ ಓದುವ ದಿನಮಾನಗಳಲ್ಲಿ ಒಂದು ಕಡೆ ವಿದ್ಯಾಭ್ಯಾಸ ಮಾಡ್ತಾ ಇದ್ದೆ, ಇನ್ನೊಂದು ಕಡೆ ಹೆಚ್ಚಾಗಿ ಪ್ರಾರ್ಥನೆ ಮಾಡುತ್ತಾ ಇದ್ದೆ. ಹಾಗೆ ಕಾಲೇಜಿನಲ್ಲಿ ಹೆಚ್ಚು ಪ್ರಾರ್ಥನೆ ಮಾಡುವ ಸಮಯದಲ್ಲಿ ಅದೇನೋ ನನಗನಿಸಿತು, ಒಂದು ದಿನ ಬರಲಿಕ್ಕಿದೆ, ದೇವರು ನನಗೆ ಒಂದು ಅದ್ಭುತವಾದ ಸೇವೆ ಕೊಡ್ತಾರೆ, ಆಗ ಇಷ್ಟು ಚೆನ್ನಾಗಿ ಪ್ರಾರ್ಥನೆ ಮಾಡುವ ಅನುಕೂಲ ಸಮಯ ಇರಲ್ಲ, ಹಾಗಾಗಿ ಸಮಯ ಇರುವುದರಿಂದ ಪ್ರಾರ್ಥನೆ ಮಾಡೋಣ ಅಂದುಕೊಂಡು ಹೆಚ್ಚು ಪ್ರಾರ್ಥನೆ ಮಾಡುತ್ತಾ ಇದ್ದೆ. ಆಗ ನನ್ನ ವಯಸ್ಸು 18-19 ವರ್ಷ ಆಗಿರುತ್ತೆ. ವಿವಾಹ ಕುರಿತಾಗಿಯೂ ಪ್ರಾರ್ಥಿಸುತ್ತಾ ಇದ್ದೆ, ಯಾಕೆಂದರೆ ಒಂದಲ್ಲ ಒಂದು ದಿನ ನಾನು ಮದುವೆ ಮಾಡಿಕೊಳ್ಳಬೇಕಲ್ವೇ. ಮಕ್ಕಳ ಕುರಿತಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೆ, ದೇವರೇ ನನ್ನ ಮಕ್ಕಳು ನಿನಗೋಸ್ಕರ ವೈರಾಗ್ಯದಿಂದ ಜೀವಿಸಬೇಕು, ದೊಡ್ಡ ಸೇವೆ ಮಾಡಬೇಕು, ಖಂಡಿತವಾಗಿ ನನಗೆ ಗಂಡ್ಮಕ್ಕಳನ್ನೇ ಕೊಡ್ತಿ, ಆ ಮಕ್ಕಳು ನಿನಗಾಗಿ ಉಪಯೋಗ ಆಗಬೇಕು ಎಂದು ಆ ದಿನಗಳಲ್ಲಿಯೇ ಪ್ರಾರ್ಥಿಸ್ತಿದ್ದೆ. ಅಪ್ಪಿ ತಪ್ಪಿ ಯಾರಾದರೂ ನನ್ನ ಪ್ರಾರ್ಥನೆ ಕೇಳಿದ್ರೆ ಅವರು ನಿಜವಾಗ್ಲೂ ಹುಚ್ಚಾಗ್ತಿದ್ರು. ಮಕ್ಕಳ ಬಗ್ಗೆ ಪ್ರಾರ್ಥನೆ ಮಾಡೋದೇನು, ಈಗಾಗಲೇ ಏನಾದರೂ ಮದುವೆಯಾಗಿದೆಯಾ, ನಮಗೇನಾದರೂ ಎಲ್ಲವೂ ಮುಚ್ಚಿಟ್ಟಿದಾನೋ? ಇನ್ನು ಸ್ವಲ್ಪ ಮುಂದೆ ಹೋಗಿ ಮೊಮ್ಮಕ್ಕಳಿಗೋಸ್ಕರವೂ ಕೂಡ ಪ್ರಾರ್ಥನೆ ಮಾಡ್ತಾ ಇದ್ದೆ, ಮೊಮ್ಮಗಳಿಗಾಗಿ ಕೂಡ ಪ್ರಾರ್ಥನೆ ಮಾಡ್ತಾ ಇದ್ದೆ, ಮರಿ ಮೊಮ್ಮಕ್ಕಳಿಗಾಗಿ ಪ್ರಾರ್ಥಿಸ್ತಿದ್ದೆ. ಯೇಸುವೇ, ನನ್ನ ಮೊಮ್ಮಕ್ಕಳನ್ನು ಜ್ಞಾಪಕ ಮಾಡ್ಕೋ ಅಯ್ಯ, ನನ್ನ ಹೆಣ್ಣು ಮೊಮ್ಮಕ್ಕಳನ್ನು ಕನಿಕರಿಸಯ್ಯ. ಈ ಪ್ರಾರ್ಥನೆ ಯಾರಾದರೂ ಕೇಳಿದ್ರೆ ಅವನಾದರೂ ಹುಚ್ಚಾಗ್ತಿದ್ದ, ಇಲ್ಲವ ಪ್ರಾರ್ಥಿಸುವ ನಾನೇ ಹುಚ್ಚ ಅಂದ್ಕೊಳ್ತಿದ್ದ? ಆದರೆ ನಾನು ತಿಳ್ಕೊಂಡಿರುವ ಸತ್ಯ ಏನೆಂದರೆ, ಒಂದು ವಿಷಯ ಅರ್ಥ ಆಗುವಂತ ಹೇಳ್ತೇನೆ ಕೇಳಿ. ನಿಮ್ಮ ಹತ್ರ 100,000 ರೂಪಾಯಿ ಇದೆ ಅಂದ್ಕೊಳ್ಳಿ, ಆ 100,000 ರೂಪಾಯಿ ಇಲ್ಲವೇ 5,00,000 ರೂಪಾಯಿ ಆಗಲಿ, 10,00,000 ರೂಪಾಯಿ ಆಗಲಿ, ಇವೇ ಅಂದುಕೊಂಡು ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡಿದ್ದೀರಿ ಅಂದ್ಕೊಳ್ಳಿ. ನಿಮಗೆ ಗೊತ್ತಿದೆಯೋ ಇಲ್ಲವೋ, ನೀವು ಬ್ಯಾಂಕ್ನಲ್ಲಿ ಅಕೌಂಟ್ ಓಪನ್ ಮಾಡುವಾಗ ಒಂದು ಕಾಲಮ್ ಇರುತ್ತೆ, ಅದೇನೆಂದರೆ ನಾಮಿನಿ, ಅಂದರೆ ನಿಮ್ಮ ನಂತರ ಈ ಬ್ಯಾಂಕಿನಲ್ಲಿರುವಂತಹ ನಿಮ್ಮ ಸ್ವಾಸ್ಥ್ಯ ಯಾರಿಗೆ ತಲುಪಿಸಬೇಕೋ ನೀವು ಅವರ ಹೆಸರು ಬರೆಯಬೇಕು. ಜಾಗ್ರತೆಯಿಂದ ಕೇಳ್ರಿ, ನೀವು ಮರಣ ಹೊಂದಬಹುದೇನು, ಆದರೆ ಬ್ಯಾಂಕ್ನಲ್ಲಿ ಡೆಪಾಸಿಟ್ ಮಾಡಿರುವ ಮನಿ ಏನಿದೆಯಲ್ಲವೇ ಅದು ಮರಣ ಹೊಂದೋದಿಲ್ಲ, ಅದು ನಿಮ್ಮ ನಂತರದ ಸಂತತಿಗೆ ತಲುಪುತ್ತೆ. ಒಂದು ವೇಳೆ ಅವರು ಕೂಡ ಆ ದುಡ್ಡು ಖರ್ಚು ಮಾಡಲಾರದೆ ಅದನ್ನು ಹಾಗೆಯೇ ಒತ್ತಿಟ್ಟು ಫಿಕ್ಸ್ಡ್ ಡೆಪಾಸಿಟ್ ಮಾಡಿದ್ದಾರೆ ಅಂದ್ಕೊಳ್ಳಿ, ಬ್ಯಾಂಕಲ್ಲೇ ಇಟ್ಟಿದ್ದಾರೆ ಅಂದ್ಕೊಳ್ಳಿ, ಹಾಗೆಯೇ ಆ ಮನಿ ಫಿಕ್ಸ್ಡ್ ಡೆಪಾಸಿಟ್ ಆಗಿ 2 ರಷ್ಟು ಹೆಚ್ಚಾಗುತ್ತಾ ಇದೆ ಅಂದ್ಕೊಳ್ಳಿ, ನಂತರದ ತಲೆಮಾರಿಗೂ ಕೂಡ ಅಮೌಂಟ್ ವರ್ತಿಸುತ್ತೆ, ಆಶೀರ್ವಾದವಾಗಿ ಮಾರ್ಪಡುತ್ತೆ. ಇದಕ್ಕಿಂತಲೂ ಶ್ರೇಷ್ಠವಾದ ಡೆಪಾಸಿಟ್ ಇದೆ, ಅದ್ಯಾವುದೆಂದು ಹೇಳಲಿಚ್ಛಿಸುತ್ತೇನೆ. ಒಂದು ಬ್ಯಾಂಕ್ ಕುರಿತು ಹೇಳಲಿಚ್ಛಿಸುತ್ತೇನೆ. ಯಾವುದು ಗೊತ್ತಾ ಆ ಬ್ಯಾಂಕ್? ಪರಲೋಕದ ಪ್ರಾರ್ಥನೆ ಎಂಬ ಬ್ಯಾಂಕ್, ಪ್ರೇಯರ್ ಬ್ಯಾಂಕ್. ಡೆಪಾಸಿಟ್ ಯೋರ್ ಪ್ರೇಯರ್ಸ್, ವಿತ್ಡ್ರಾ ಯೋರ್ ಆನ್ಸರ್ಸ್. ಏನದು? ನಿಮ್ಮ ಪ್ರಾರ್ಥನೆಗಳನ್ನು ಇಲ್ಲಿ ಡೆಪಾಸಿಟ್ ಮಾಡಿರಿ, ಆಶೀರ್ವಾದಗಳನ್ನು ಇಲ್ಲಿಂದ ವಿತ್ಡ್ರಾ ಮಾಡಿಕೊಳ್ಳಿ. ಇದು ಕ್ಯಾಪ್ಷನ್ ಆಗಿದೆ. ಯಾಕೆ ಪ್ರಾರ್ಥನೆ ಮಾಡ್ತಾ ಇದ್ದೆ ಗೊತ್ತಾ? ಹೇಳಿದೆನಲ್ಲವೇ, ನಾವು ಮನಿಯನ್ನು ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡಿದರೆ ನಾವು ಸತ್ತರೂ ಕೂಡ ಅದು ಎಲ್ಲಿಗೂ ಹೋಗೋದಿಲ್ಲ, ಅದು ಅಲ್ಲೇ ಇರುತ್ತೆ. ಅದಕ್ಕಿಂತಲೂ ಶ್ರೇಷ್ಠವಾದದ್ದು, ದುಡ್ಡು ಡೆಪಾಸಿಟ್ ಮಾಡುವುದಕ್ಕಿಂತಲೂ ಶ್ರೇಷ್ಠವಾದದ್ದು ಪ್ರಾರ್ಥನೆಯನ್ನು ನಾವು ದೇವರ ಬ್ಯಾಂಕ್ನಲ್ಲಿ ಡೆಪಾಸಿಟ್ ಮಾಡುವುದು ಮತ್ತಷ್ಟು ಶ್ರೇಷ್ಠವಾಗಿದೆ. ಏನ್ ಜರುಗುತ್ತೆ? ನಾವು ಪ್ರಾರ್ಥನೆಯನ್ನು ದೇವರ ಬ್ಯಾಂಕ್ನಲ್ಲಿ ಡೆಪಾಸಿಟ್ ಮಾಡುವುದಾದರೆ ನಾವು ಮರಣ ಹೊಂದಿದರೂ ಕೂಡ ನಮ್ಮ ಪ್ರಾರ್ಥನೆಯ ಪ್ರತಿಫಲವನ್ನು ನಮ್ಮ ನಂತರದ ತಲೆಮಾರಿನವರು, ನಂತರದ ತಲೆಮಾರಿನವರು ವಿತ್ಡ್ರಾ ಮಾಡುತ್ತಾ ಇರ್ತಾರೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಗೊತ್ತಾ? ಪ್ರಿಯ ತಂದೆಯೆಂದರೆ, ತಾಯಿಯೆಂದರೆ, ನಾವು ನಂಬಿಕೆ ಇಡಬೇಕಾದದ್ದು ದೇವರಲ್ಲಿ, ಅರ್ಥ ಮಾಡಿಕೊಳ್ಳಬೇಕಾದದ್ದು ದೇವರ ಪ್ರಣಾಳಿಕೆಯನ್ನು, ಪ್ರಾರ್ಥಿಸಬೇಕಾದದ್ದು ಆ ಪ್ರಣಾಳಿಕೆ ನೆರವೇರುವ ಹಾಗೆ ದೇವರ ಸಹಾಯಕ್ಕಾಗಿ. ನಾವು ಹೊಂದಿಕೊಂಡಿರುವ ಮಕ್ಕಳ ವಿಷಯದಲ್ಲಿ ದೇವರ ಪ್ರಣಾಳಿಕೆ ಏನಾಗಿದೆ, ದೇವರ ಚಿತ್ತ ಏನಾಗಿದೆ ಎಂದು ಗ್ರಹಿಸುವುದಾದರೆ ನಾವು ಭಯಪಡುವ ಅಗತ್ಯವಿರಲ್ಲ. ಜವಾಬ್ದಾರಿಕೆಯಿಂದ, ಭಾರದಿಂದ ಅವರಿಗಾಗಿ ಪ್ರಾರ್ಥಿಸಬೇಕು. ಅದೇ ಸಮಯದಲ್ಲಿ ಸೈತಾನನು ನಮ್ಮ ಮಕ್ಕಳನ್ನು ಶೋಧಿಸುವ ಪ್ರಯತ್ನ ಮಾಡುವುದಾದರೆ, ಅವರನ್ನು ಬಾಧಿಸುವ ಪ್ರಯತ್ನ ಮಾಡುವುದಾದರೆ, ತಂದೆಯಾಗಿ ತಾಯಿಯಾಗಿ ನಾವು ಮತ್ತಷ್ಟು ಹೆಚ್ಚು ಜವಾಬ್ದಾರಿಕೆಯುಳ್ಳವರಾಗಿ ಭಾರದಿಂದ ಪ್ರಾರ್ಥಿಸಬೇಕು. ದೇವರ ಸನ್ನಿಧಿಗೆ ಹೋಗಿ ದೇವರು ಕೊಟ್ಟ ವಾಗ್ದಾನ ಯಾವುದೆಂದು ಆ ವಾಗ್ದಾನವನ್ನು ಜ್ಞಾಪಕ ಮಾಡಿಕೊಂಡು ಪ್ರಾರ್ಥಿಸಬೇಕು. ಯೇಸಯ್ಯಾ, ನನ್ನ ಮಗನಿಗೋಸ್ಕರ ಈ ವಾಗ್ದಾನ ನೀವು ಮಾಡಿದ್ದೀರಿ, ನನ್ನ ಮಗಳಿಗೋಸ್ಕರ ಈ ವಾಗ್ದಾನ ನೀವು ಕೊಟ್ಟಿದ್ದೀರಲ್ಲವೇ, ನನ್ನ ಕುಟುಂಬಕ್ಕೋಸ್ಕರ ಈ ವಾಗ್ದಾನ ನೀವು ಕೊಟ್ಟಿದ್ದೀರಲ್ಲವೇ,
ಸೈತಾನನು ನಿಮ್ಮ ಜೀವಿತದಲ್ಲಿ ಶೋಧನೆಗಳನ್ನು ತಂದಾಗ, ಸಮಸ್ಯೆಗಳನ್ನು ತಂದಾಗ, ಪ್ರಳಯಗಳನ್ನು ತಂದಾಗ, ಅಪಾಯಗಳನ್ನು ತಂದಾಗ, ನಮ್ಮನ್ನು ಧೈರ್ಯಪಡಿಸುವಂಥದ್ದು, ನಮ್ಮನ್ನು ಬಲಪಡಿಸುವಂಥದ್ದು, ನಮ್ಮನ್ನು ಅದನ್ನು ಎದುರುಗೊಳ್ಳುವಂತಹ ಸಾಮರ್ಥ್ಯ ಕೊಡುವಂಥದ್ದು ಯಾವುದು ಗೊತ್ತಾ? ದೇವರು ನಿಮಗೆ ಕೊಟ್ಟಿರುವಂತಹ ವಾಗ್ದಾನಗಳು. ಹಾಗಾಗಿ ಪ್ರಿಯ ಯವನ ತಮ್ಮ ತಂಗಿಯೆಂದರೆ, ಯವನ ಪ್ರಾಯದಲ್ಲಿ ದೇವರ ಸನ್ನಿಧಿಯಲ್ಲಿ ಮೊಳಕಾಲೂರಿ ನಿಮ್ಮ ವಿಷಯದಲ್ಲಿ ದೇವರ ಉದ್ದೇಶ ಏನಾಗಿದೆ, ವಾಗ್ದಾನ ಏನಾಗಿದೆ ಎಂದು ತಿಳಿದುಕೊಳ್ಳುವ ಪ್ರಯತ್ನ ಮಾಡಿರಿ. ನಿಮ್ಮ ಕುಟುಂಬದ ವಿಷಯದಲ್ಲಿ ದೇವರು ಹಾಕಿಕೊಂಡಿರುವ ಉದ್ದೇಶ ಏನಾಗಿದೆ ಎಂದು, ಆತನ ಯೋಚನೆಗಳೇನೆಂದು ತಿಳಿದುಕೊಳ್ಳುವ ಪ್ರಯತ್ನ ಮಾಡಿರಿ. ಸೈತಾನನು ಎಂದೇ ಆಗಲಿ ಶೋಧಿಸುವ ಪ್ರಯತ್ನ ಮಾಡುವಾಗ ನೀವು ಸೈತಾನನಿಗೆ ಹೇಳಬಹುದು, ಇಗೋ ದೇವರು ಈ ರೀತಿಯಾಗಿ ನನ್ನ ಕುಟುಂಬವನ್ನು ಕಟ್ಟುತ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿದ್ದಾರೆ. ನೀನು ಎಷ್ಟೇ ಶೋಧಿಸುವ ಪ್ರಯತ್ನ ಮಾಡಿದರೂ ಕೂಡ ನನ್ನ ಕುಟುಂಬ ಕುಸಿದು ಬೀಳುವುದಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದರೆ ನಮ್ಮ ಕುಟುಂಬ ಕಾಪಾಡುತ್ತೇನೆ ಎಂದು ನಮ್ಮ ದೇವರು ನಮಗೆ ಮಾತನ್ನೂ ಕೊಟ್ಟಿದ್ದಾರೆ ಎಂದು ಯಾವಾಗ ಹೇಳಬಲ್ಲೆವು? ಹೇಳಿರಿ, ನೀವು ವಾಗ್ದಾನ ಹೊಂದಿಕೊಂಡಾಗ. ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ, ನೇರವಾಗಿ ಸ್ಪಷ್ಟವಾಗಿ ನಮ್ಮೊಂದಿಗೆ ಮಾತನಾಡಿದಕ್ಕಾಗಿ ವಂದನೆಗಳು ದೇವರೇ. ಈ ದಿನ ಬಹುಶಃ ನಮ್ಮ ಮಧ್ಯೆ ಯಾರಾದರೂ ಇರಬಹುದು ಭಯಪಡುವಂಥವರು. ಸೈತಾನನು ಯಾರನ್ನಾದರೂ ಭಯಪಡಿಸುತ್ತಿರಬಹುದು, ಬಲಹೀನಪಡಿಸುತ್ತಾ ಇರಬಹುದು, ಧೈರ್ಯವಿಲ್ಲದಂತೆ ಮಾಡುತ್ತಿರಬಹುದು, ನೆಮ್ಮದಿಯಿಲ್ಲದಂತೆ ಮಾಡುತ್ತಿರಬಹುದು, ನರಕಯಾತನೆ ತೋರಿಸುತ್ತಿರಬಹುದು, ನರಳಾಡುವಂತೆ ಮಾಡುತ್ತಿರಬಹುದು. ದೇವರೇ, ಅಂತಹ ನಿಮ್ಮ ಮಕ್ಕಳನ್ನು ಕನಿಕರಿಸಿರಿ. ದೇವರ ವಾಗ್ದಾನವನ್ನು ಆಧಾರ ಮಾಡಿಕೊಂಡು ನಂಬಿಕೆ ಉಳ್ಳವರಾಗಿರುವುದಾದರೆ ನೀವು ಕಳವಳಪಡುವುದಿಲ್ಲ. ಪರಲೋಕದ ತಂದೆಯೇ, ಪ್ರತಿ ತಂದೆ ತಾಯಿ ಈ ಸಮಯದಲ್ಲಿ ವಾಗ್ದಾನ ಹೊಂದಿಕೊಳ್ಳಬೇಕು. ತಮ್ಮ ಮಕ್ಕಳ ಕುರಿತಾಗಿ ವಾಗ್ದಾನ ಹೊಂದಿಕೊಳ್ಳಬೇಕು. ತಮ್ಮ ಕುಟುಂಬದ ಕುರಿತಾಗಿ ವಾಗ್ದಾನ ಹೊಂದಿಕೊಳ್ಳಬೇಕು. ತಮ್ಮ ಭವಿಷ್ಯದ ಕುರಿತಾಗಿ ವಾಗ್ದಾನ ಹೊಂದಿಕೊಳ್ಳಬೇಕು. ಅವರು ಮಾಡುವಂತಹ ಸೇವೆ ಕುರಿತಾಗಿ, ಪರಿಚರ್ಯ ಕುರಿತಾಗಿ ಪ್ರತಿ ಸೇವಕನು ವಾಗ್ದಾನ ಹೊಂದಿಕೊಳ್ಳಬೇಕು. ಆ ವಾಗ್ದಾನವೇ ಅಪಾಯಗಳ ಮಧ್ಯ, ಆಪತ್ತುಗಳ ಮಧ್ಯ, ಅವಮಾನಗಳ ಮಧ್ಯ, ಅನಾರೋಗ್ಯ ಆರ್ಥಿಕ ತೊಂದರೆಗಳ ಮಧ್ಯ ಆಧಾರವಾಗಿ ನಿಲ್ಲುತ್ತದೆ. ಅಂತಹ ವಾಗ್ದಾನಗಳಿಂದ ನಮ್ಮ ಜೀವಿತಗಳನ್ನು ಪ್ರಭುವೇ ತುಂಬಿಸಬೇಕೆಂದು ಕೋರಿಕೊಳ್ಳುತ್ತೇನೆ. ಯಾವುದಕ್ಕೂ ಹೆದರದೆ, ಯಾವುದಕ್ಕೂ ಭಯಪಡದೆ ನಿರ್ಭಯದಿಂದ ನಾವು ಜೀವಿಸುವಂತಹ ಕೃಪೆ, ನಿಮ್ಮ ಆಶೀರ್ವಾದಗಳನ್ನು, ದಿವ್ಯ ದಾನಗಳನ್ನು ಸಮೃದ್ಧಿಯಾಗಿ ದಯಪಾಲಿಸಿರೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ಇದನ್ನ ಸಾರಿದ ಸಂದೇಶ ನಿಮಗೆ ಆಶೀರ್ವಾದಕರವಾಗಿರುವುದಾದರೆ ಲೈಕ್ ಮಾಡಿರಿ. ಇಂಥ ಅದ್ಭುತವಾದ ಸಂದೇಶಗಳನ್ನು ಪ್ರತಿದಿನ ನೋಡಲು ಆಶಿಸುತ್ತಾ ಇದ್ದೀರಾ? ಹಾಗಾದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಅನೇಕರಿಗೆ ಈ ಸಂದೇಶವನ್ನು ಶೇರ್ ಮಾಡುವ ಪ್ರಯತ್ನ ಮಾಡಿ.